September lalu IPL season adnaku Weli punaralam bagolalde. Inu September tinggal lalu IPL season adnaku Weli punaralam bagondaga. RCB ternada perwai Glenn Maxwell kena keliyutu. Bautaya kada utan tayar lalagu tida. Unduwela Glenn Maxwell nazaru September tinggal lalu IPL season adnaku punaralam bagondaga. RCB ternada perwai kena keliyutu. Udara Glenn Maxwell badli ke RCB. Yawa atagar lagi ternada playing keliyutu nulis tanam adi kurwa. Sadete deh ambudra details ana ibu dudul nauni majuta share model deve. Isu dia details ana kurwa udah kinta punca. Niu RCB ternada abis manikalagi dali video kundo like madi. Agen nima prakara. IPL season adna kerli playoff antawan natal pobo ada tenta anal kota anda kalau ayah udah beri manis kena tepat deh kamar box sulit tulis ikura di video ini nana Mylan Circle yang best fantasy sports apa gitu tulis kode desa pertanyaan Mylan Circle lalu nih unik makrakan nalar jenau pegisi fantasy team mana create madi lakshan terpakai gelap prize mana yang agak labuh dah gitu ini Mylan Circle lalu untuk bisa coba tentang feature itu feature nanti champion atau kar ragir bonta US Lakshman Saurav Ganguly Ajink Kerahane Shane Watson matu Rashid Khan juta head to head compete kuda mada labuh dah gitu ini sedia Pakistan T20 League nanti itu deh idul jadi ke sedia dali World Test Championship final pandai kuda alam bagus lalu deh ini sarani gelap fantasy team mana Mylan Circle lalu create madi lakshan terpakai gelap prize ಮನೆಯನ್ನು ನೀವು ಗೆಲ್ಲಬಹುದು ಆಗಿದೆ ಇನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತ ಲಿಂಕ್ ಮೂಲಕ ಈಗಲೇ ನೀವು ಮೈ 11 ಸರ್ಕಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡರೆ ನಿಮಗೆ 1.5 ರೂಪಾಯಿದಷ್ಟು ವೆಲ್ಕಮ್ ಬೋನಸ್ ಸಿಗಲಿದೆ ಮತ್ತು ನಿಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ 20% ಎಕ್ಸ್ಟ್ರಾ ಕ್ಯಾಶ್ ಕೂಡ ಸಿಗಲಿದೆ ಇನ್ನು ಮೈ 11 ಸರ್ಕಲ್ ಅಲ್ಲಿ ನೀವು ಗೆದ್ದಂತ ಪ್ರೈಸ್ ಮನೆಯನ್ನು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ವಿತ್ಡ್ರಾ ಕೂಡ ಮಾಡಿಕೊಳ್ಳಬಹುದಾಗಿದೆ ಇನ್ನು ಮೈ 11 ಸರ್ಕಲ್ ಅನ್ನು ಆಡಿ ಕೋಟ್ಯಾಧಿಪತಿಗಳಾದಂತ ಆಟಗಾರರು ಇವರಾಗಿದ್ದಾರೆ ಹಾಗಾದರೆ ಈ ಕೂಡಲೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತ ಲಿಂಕ್ ಮೂಲಕ ಮೈ 11 ಸರ್ಕಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ದಿಸ್ ಗೇಮ್ ಇನ್ವಾಲ್ವ್ಸ್ ಅನ್ ಎಲಿಮೆಂಟ್ ಆಫ್ ಫೈನಾನ್ಷಿಯಲ್ ರಿಸ್ಕ್ ಅಂಡ್ ಮೇ ಬಿ ಅಡಿಕ್ಟಿವ್ ಪ್ಲೀಸ್ ಪ್ಲೇ ರೆಸ್ಪಾನ್ಸಿಬ್ಲಿ ಅಟ್ ಯುವರ್ ಓನ್ ರಿಸ್ಕ್ ಸೆಪ್ಟೆಂಬರ್ ತಿಂಗಳಲ್ಲಿ ಯುಎಎಲ್ ಐಪಿಎಲ್ ಸೀಸನ್ 14 ಪುನರಾರಂಭಗೊಳ್ಳಲಿದೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಐಪಿಎಲ್ ಸೀಸನ್ 14 ಪುನರಾರಂಭಗೊಂಡಾಗ ಆಸ್ಟ್ರೇಲಿಯಾದ ಆಟಗಾರರು ಐಪಿಎಲ್ ಸೀಸನ್ 14ರಲ್ಲಿ ಭಾಗವಹಿಸುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗುತ್ತಿದೆ ಯಾಕಂದರೆ ಅಕ್ಟೋಬರ್ ತಿಂಗಳಲ್ಲಿ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರುವುದರಿಂದ ಎಲ್ಲಿ ತನ್ನ ಆಟಗಾರರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಿಂತ ಮುಂಚೆ ಐಪಿಎಲ್ ನಲ್ಲಿ ಭಾಗವಹಿಸಿ ಇಂಜುರಿಗೆ ಒಳಗಾಗುತ್ತಾರೆ ಎಂಬ ಭಯದಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಆಸ್ಟ್ರೇಲಿಯಾದ ಆಟಗಾರರಿಗೆ ಐಪಿಎಲ್ ಸೀಸನ್ 14 ಸೆಪ್ಟೆಂಬರ್ನಲ್ಲಿ ಪುನರಾರಂಭಗೊಂಡಾಗ ಆಸ್ಟ್ರೇಲಿಯಾದ ಆಟಗಾರರಿಗೆ ಐಪಿಎಲ್ ನಲ್ಲಿ ಆಡಲು ಅನುಮತಿ ನೀಡುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗುತ್ತಿದೆ ಒಂದು ವೇಳೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡರೆ ಆಗ ಕ್ಲೇನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 14 ಸೆಪ್ಟೆಂಬರ್ನಲ್ಲಿ ಪುನರಾರಂಭಗೊಂಡಾಗ ಆರ್ಸಿಬಿ ತಂಡದಿಂದ ಹೊರಗುಳಿಯಬೇಕಾದಂತಹ ಪರಿಸ್ಥಿತಿ ಬರುತ್ತದೆ ಇನ್ನು ಒಂದು ವೇಳೆ ಕ್ಲೇನ್ ಮ್ಯಾಕ್ಸ್ವೆಲ್ ಏನಾದರೂ ಐಪಿಎಲ್ ಸೀಸನ್ 14 ಪುನರಾರಂಭಗೊಂಡಾಗ ಆರ್ಸಿಬಿ ತಂಡದ ಪರವಾಗಿ ಕಣಕ್ಕಿಳಿಯದೆ ಹೋದರೆ ಆಗ ಆರ್ಸಿಬಿ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿಯೇ ಹೊಡೆತ ಬೀಳಲಿದೆ ಅಂತಲೇ ಹೇಳಬಹುದಾಗಿದೆ ಏಕೆಂದರೆ ಕ್ಲೇನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದರು ಇಂತಹ ಕ್ಲೇನ್ ಮ್ಯಾಕ್ಸ್ವೆಲ್ ಏನಾದರೂ ಐಪಿಎಲ್ ಸೀಸನ್ 14 ಪುನರಾರಂಭಗೊಂಡಾಗ ಆರ್ಸಿಬಿ ತಂಡದ ಪರವಾಗಿ ಕಣಕ್ಕಿಳಿಯದೆ ಹೋದರೆ ಆಗ ಆರ್ಸಿಬಿ ತಂಡದ ಮಿಡ್ಲ್ ಆರ್ಡರ್ ವೀಕ್ ಆಗಲಿದೆ ಹೀಗಾಗಿ ಒಂದು ವೇಳೆ ಗ್ಲೆನ್ ಮ್ಯಾಕ್ಸ್ವೆಲ್ ಏನಾದರೂ ಐಪಿಎಲ್ ಸೀಸನ್ 14 ಪುನರಾರಂಭಗೊಂಡಾಗ ಆರ್ಸಿಬಿ ತಂಡದ ಪರವಾಗಿ ಕಣಕ್ಕಿಳಿಯದೆ ಹೋದರೆ ಆರ್ಸಿಬಿ ತನ್ನ ಮಿಡ್ಲ್ ಆರ್ಡರ್ ಅನ್ನು ಬಲಪಡಿಸಲು ಯಾವ ಆಟಗಾರರನ್ನ ಗ್ಲೆನ್ ಮ್ಯಾಕ್ಸ್ವೆಲ್ ಬದಲಿಗೆ ತಂಡಕ್ಕೆ ಸೇರಿಸಿಕೊಳ್ಳಬಹುದೆಂಬ ಕುತೂಹಲವು ಕೂಡ ಇದೀಗ ಆರ್ಸಿಬಿ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಒಂದು ವೇಳೆ ಗ್ಲೆನ್ ಮ್ಯಾಕ್ಸ್ವೆಲ್ ಏನಾದರೂ ಸೆಪ್ಟೆಂಬರ್ ನಲ್ಲಿ ಐಪಿಎಲ್ ಪುನರಾರಂಭಗೊಂಡಾಗ ಆರ್ಸಿಬಿ ತಂಡಕ್ಕೆ ಅಲಭ್ಯರಾದರೆ ಆಗ ಗ್ಲೆನ್ ಮ್ಯಾಕ್ಸ್ವೆಲ್ ಬದಲಿಗೆ ಫಿಲ್ ಅಲನ್ಗೆ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇದೆ ಅಂತಾನೆ ಹೇಳಬಹುದಾಗಿದೆ ಫಿಲ್ ಅಲನ್ಗೆ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ನಲ್ಲಿ ಆಡಲು ಒಂದೇ ಒಂದು ಅವಕಾಶವೂ ಕೂಡ ಸಿಕ್ಕಿರಲಿಲ್ಲ ಆದರೆ ಒಂದು ವೇಳೆ ಗ್ಲೆನ್ ಮ್ಯಾಕ್ಸ್ವೆಲ್ ಏನಾದರೂ ಐಪಿಎಲ್ ಸೀಸನ್ 14 ಪುನರಾರಂಭಗೊಂಡಾಗ ಆರ್ಸಿಬಿ ತಂಡಕ್ಕೆ ಅಲಭ್ಯರಾದರೆ ಆಗ ಗ್ಲೆನ್ ಮ್ಯಾಕ್ಸ್ವೆಲ್ ಬದಲಿಗೆ ಫಿಲ್ ಅಲನ್ಗೆ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಸಿಗುವುದು ಬಹುತೇಕ ಖಚಿತ ಅಂತಾನೆ ಹೇಳಬಹುದಾಗಿದೆ ಫಿಲ್ ಅಲನ್ ಒಬ್ಬ ಉತ್ತಮ ಟಿ ಟ್ವೆಂಟಿ ಆಟಗಾರನಾಗಿದ್ದಾರೆ ಹಾಗಾಗಿ ಒಂದು ವೇಳೆ ಗ್ಲೆನ್ ಮ್ಯಾಕ್ಸ್ವೆಲ್ ಏನಾದರೂ ಅಲಭ್ಯರಾದರೆ ಆಗ ಗ್ಲೆನ್ ಮ್ಯಾಕ್ಸ್ವೆಲ್ ಸ್ಥಾನವನ್ನು ಫಿಲ್ ಅಲನ್ ಸಮರ್ಥವಾಗಿ ತುಂಬುತ್ತಾರೆ ಎಂಬ ವಿಶ್ವಾಸದಲ್ಲಿ ಆರ್ಸಿಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 14 ಯುಎಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಪುನರಾರಂಭಗೊಂಡಾಗ ಫಿಲ್ ಅಲನ್ಗೆ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ನಲ್ಲಿ ಸ್ಥಾನವನ್ನು ಮಾಡಿ ಕೊಡಬೇಕಾ ಅಥವಾ ಬೇಡವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಹಾಗೆಯೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ 11 ಸರ್ಕಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಥ್ಯಾಂಕ್ ಯು